ಹಲೋ ಹಲೋ. ಗುರುಗಳೇ, ನಮಸ್ತೆ ಹಾ, ಗುರುಗಳೇ. ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ. ಯಾರು ನೀನು? ನಾವು ಇರೋದು ಬೆಂಗಳೂರು ಗುರುಗಳೇ, ಅದಕ್ಕೆ ಸ್ವಲ್ಪ ಮಾತಾಡಬೇಕಾಗಿತ್ತು ಏನು? ಗುರುಗಳೇ. ನಾನು ತುಂಬಾ ಯೂಟ್ಯೂಬ್ಸ್ ಎಲ್ಲ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದೆ, ಭಯ ಆಗ್ತಿದೆ ಮಾತಾಡಕ್ಕೆ ಹೇಳು. ಗುರುಗಳೇ. ಒಬ್ಬರಿಗೆ ಈ ವೈಟ್ ವೈಟ್ ಸ್ಕಿನ್ ಆಗುತ್ತೆ ಗೊತ್ತಾ ಗುರುಗಳೇ, ಅದಾಗಿದೆ. ಬಟ್ ಅವರು ಹಾಸ್ಪಿಟಲ್ಗೆಲ್ಲ ತೋರಿಸ್ತಾ ಇದ್ದಾರೆ, ಬಟ್ ಆದ್ರೂ ಕಡಿಮೆ ಆಗ್ತಲ್ಲ. ಅದಕ್ಕೆ ನಿಮ್ ಕಡೆಯಿಂದ ಒಂದು ಸಜೆಷನ್ ಕೇಳೋಣ ಅಂತ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಗುರುಗಳೇ. ಜಮೀನ್ ಇದೆಯಾ? ಹಾ, ಜಮೀನ್ ಇದೆ ಗುರುಗಳೇ. ಯಾರು ನೋಡ್ಕೋತಾ ಇದಾರೆ? ಏನ್ ನೋಡ್ಕೊಂತ ಇಲ್ಲ ಗುರುಗಳೇ, ಸುಮ್ನೆ ಬಿಟ್ಬಿಟ್ಟವ್ರಷ್ಟೇ. ಎಷ್ಟಿದೆ ಕೃಷಿ ಇನ್ನೂ ಜಮೀನು? ಮಾಡ್ತಾ ಇಲ್ಲ ಗುರುಗಳೇ, ಒಂದು 16 ಎಕರೆ ಇರ್ಬೋದು. ಓನಾಗಿ ಪರ್ಚೇಸ್ ಮಾಡಿರೋದು, ಅಲ್ವೋ, 16 ಎಕರೆ ಹೆಂಗೋ ಖರೀದಿ ಮಾಡಿದ್ರು. ಕೆಲಸ ಮಾಡ್ಕೊಂಡೆ ಇದು ಮಾಡಿದ್ರು, ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿತ್ತು. ಆದ್ರೂ ಬಳಸದೇ ಇರೋ ಜಮೀನನ್ನು ಯಾಕೆ ಖರೀದಿ ಮಾಡಬೇಕು? ಎಷ್ಟು ವರ್ಷ ಆಯ್ತು ಖರೀದಿ ಮಾಡಿ? ಜಮೀನ್ ಖರೀದಿ ಮಾಡಿ ಒಂದು 8 ರಿಂದ 9 ವರ್ಷ ಆಗಿದೆ ಗುರುಗಳೇ. ಓಕೆ, ಅಷ್ಟು ದಿನ ಅದರಲ್ಲಿ ಫಲ ಬರದಂಗೆ ಏನೂ ಮಾಡಿಲ್ಲ ಅಂದ್ರೆ ರೈತರಿಗೂ ಮಾಡಕ್ ಬಿಡೋದಿಲ್ಲ? ನಾವು ಖರೀದಿ ಮಾಡಿ ಲಾಕ್ ಮಾಡಿಬಿಟ್ರೆ ಭಾರತದ ಪರಿಸ್ಥಿತಿ ಏನು? ದೇಶದ ಯಾಕಪ್ಪ ಹಂಗೆ ಖರೀದಿ ಬಿಟ್ಬಿಡೋದು. ಮಾಡಬೇಕು? ಈ ಜಗತ್ತು ನಮ್ಮನ್ನ ಪ್ರತಿನಿಧಿಸುತ್ತೋ, ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಅಂತ. ಗುರುಗಳೇ, ಅದು ನಾವು ಬಳಸದ್ದನ್ನ ನಾವು ಉಪಯೋಗಿಸಿದ್ರೆ ಈ ರೀತಿ ಕಷ್ಟಗಳು ಬರುತ್ತೆ. ದುಡ್ಡು ಬ್ಯಾಂಕಲ್ಲಿ ಇದ್ದಿದ್ರೆ ಏನಾಗ್ತಿತ್ತು? ಬೆಳೀತಾ ಇತ್ತು. ಬೆಳೀತಾ ಇತ್ತು. ಆ ಜಮೀನನ್ನ ನಾನು ಉಳುವ ಆಸಕ್ತಿ ಇಲ್ಲದೆ ಖರೀದಿ ಮಾಡಬೇಕು. ಬಟ್ ನಿಮ್ಮ ಹತ್ರ ನಿಮ್ ನಂಬರ್ ನಾನು ಯಾವ ತರ ಸೇವ್ ಮಾಡ್ಕೊಂಡೆ, ಎಲ್ಲಿ ಸಿಕ್ತು ಅಂತ ನನಗೆ ಇನ್ನೂವರೆಗೂ ಕೂಡ ಇದು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಅದು ಬಿಡು, ಆಗಿಲ್ಲ. ಜಾಸ್ತಿ ಮಾತಾಡೋದು ಬಿಡಪ್ಪ. ಹಾ ನಿನ್ನ ಹಾ ಹಾ ನಿನ್ನ ಜೀವನನ ಸಾಲವಿಲ್ಲದೆ ಸುಖವಾಗಿ ಓಹೋ ಇದನ್ನು ಕಲ್ತ್ಕೊ. ಹಾ ನೀನು ಹಾ ಕೂಡ ಹಾ ನಾಳೆ ಹಾ ದುಡ್ಡು ಮಾಡಿದ್ರೆ ಹಾ 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 ಜಮೀನನ್ನ ಖರೀದಿಸಿದ್ರೆ ಬಳಸಬೇಕು, ಇಲ್ಲಾಂದ್ರೆ ಹಾ ಬಳಸಬಾರ್ದು. ಹಾ ಓಹೋ ಇಲ್ಲಾಂದ್ರೆ ಖರೀದಿಸಬಾರ್ದು. ಇವಾಗ ನೀನು ಮದುವೆ ಆಗ್ತೀಯಪ್ಪ, ಎಲ್ಲೋ ತವ್ರ ಮನೇಲಿ ಬಿಟ್ಟಿರೋದಕ್ಕ ಮದುವೆ ಆಗ್ತೀಯ? ಇಲ್ಲ ಗುರುಗಳೇ. ಜೊತೆಲಿ ಬಾಳ್ಬೇಕಾ ಬೇಡವಾ? ಹೌದು. ಹಂಗೆ ಭೂಮಿ ಕೂಡ ಕ್ಷೇತ್ರ ಅಂತಾರೆ, ಖರೀದಿ ಮಾಡುವವನನ್ನ ಕ್ಷೇತ್ರಜ್ಞ ಅಂತ. ಹಂಗೆ ದೂರ ಎಲ್ಲೋ ಶೋಕೇಸ್ ಅಲ್ಲಿ ಇಡೋದಕ್ಕೇನೋ. ಇಲ್ಲ ಗುರುಗಳೇ. ಇವಾಗ ನಿನ್ನ ಮದುವೆ ಆಗಿ ಆ ಹುಡುಗಿ ನಿನ್ನ ಹತ್ರ ಸಂಸಾರನೇ ನಡೆಸಲ್ಲ, ನಾನು ತವ್ರ ಮನೇಲಿ ಇರ್ತೀನಿ, ನಾವಿಬ್ರು ಪತಿ ಪತ್ನಿ ಅಂದ್ರೆ ಆಗುತ್ತೇನೋ? ಇಲ್ಲ ಗುರುಗಳೇ, ಆಗಲ್ಲ. ಮತ್ತೆ ಅದೇ ಮಾಡಿದ ಎಷ್ಟೋ ಜನ ನಮ್ಮ ದೇಶದಲ್ಲಿ ಹಣ ಓಹೋ. ಇದೆ ಅಂತ ಒಂದೇ ಡೌಲ್ಗೆ ಜಮೀನ್ ಖರೀದಿಸೋದು ಲಾಕ್ ಮಾಡಿಡೋದು, ಜಮೀನ್ ಖರೀದಿಸೋದು ಲಾಕ್ ಮಾಡಿಡೋದು. ಭೂಮಿ ಬಿಡುತ್ತೇನೋ? ಇಲ್ಲ ಗುರುಗಳ. ಮತ್ತೆ ನಿನಗೇನೋ ಈ ಗುರುಗಳ, ನನಗೆ ಭೂಮಿ ಬಗ್ಗೆ ಕರುಣೆ. ನನ್ನ ಅದು ಒನ್ ಆಫ್ ದಿ ಬೆಸ್ಟ್ ಫೇವರಿಟ್ ಫೀಲ್ಡ್ ಗುರುಗಳ. ಏನೋ ನಮ್ಮ ತಂದೆ ಆಸೆಗೋಸ್ಕರ ನಾನು ಬೆಂಗಳೂರಿಗೆ ಬಂದಿರೋದು ಅಷ್ಟೇ ಕೆಲಸಕ್ಕೆ. ಆಯ್ತು ಆಕ್ಚುಲಿ ಅಲ್ರಿ, ನನಗೆ ಇದೆಲ್ಲ ನಾನು ಯೋಚನೆನೆ ಮಾಡಿಲ್ಲ. ಇವಾಗ ಏನ್ ಅನ್ಸುತ್ತೆ ನಿಂಗೆ, ದೇವ್ರು ಇಟ್ಟಂಗ ಇವಾಗ ನೀವು ಆಗ್ಬಿಟ್ಟು? ಹೇಳ್ತಾರೆ, ನೀವು ಸರಿ ಅನಿಸ್ತದೆ, 100% ಸರಿ ಇದೆ. ಓಕೆ, ಇಂಥದ್ದನ್ನ ಈ ಆಡಿಯೋನ ಹಾಕ್ಬೇಕಾ ಬೇಡವಾ? ಗುರುಗಳೇ ಹಾಕಿ. ಯಾಕೆ ಬಂಗಾರು? ಇಲ್ಲ ಗುರುಗಳೇ ಹಾಕಿ. 10 ಜನಕ್ಕೆ ಉಪಯೋಗ ಆಗಲ್ವೇನಾ? ಖಂಡಿತವಲ್ಲ ತುಂಬಾ ಗುರುಗಳೇ. ಜನ ನಾವು ಭೂಮಿ ತಗೊಳ್ಳೋರು ಇನ್ನು ಮುಂದೆ ತಗೋಬಾರ್ದು ಅನ್ಕೋತಾರಲ್ಲೇನು? ತಲೆ ಕೆಡ್ಸ್ಕೊಬೇಡ ಬಂಗಾರು, ನಿನ್ನಿಂದ 10 ಜನಕ್ಕೆ ಉಪಯೋಗ ಆಗ್ಲಿ. ಖಂಡಿತವಲ್ಲ ಗುರುಗಳೇ. ಒಂದು ತಿಳ್ಕೊ ಲೈಫಲ್ಲಿ, ಭೂಮಿ ಅಂದ್ರೆ ಬರೀ ಭೂಮಿ ಅಲ್ಲ, ಕೋಟ್ಯಾಂತರ ಜೀವರಾಶಿಗಳು ಅದರಲ್ಲಿ ಬದುಕ್ತಾ ಇರುತ್ತೆ. ಹೌದು ಗುರುಗಳೇ, ಎರೆಹುಳ ನೀನ್ ನೋಡಿದ್ಯಾ? ಕ್ರಿಮಿ ಕೀಟಗಳು ನೋಡಿದ್ಯಾ? ಖಂಡಿತ ನೋಡಿದೆ ಗುರುಗಳೇ. ಯಾರಪ್ಪನ ಸ್ವತ್ತು ಅಂತ ನೀನ್ ಖರೀದಿ ಮಾಡ್ತೀಯೋ? ಖರೀದಿ ಮಾಡಿದ್ಮೇಲೆ ಅವೆಲ್ಲದರ ಜವಾಬ್ದಾರಿ ನಿನ್ನದು. ಅಲ್ಲಿ ಫಲ ತೆಗಿಬೇಕು, ಅಲ್ಲಿ ಬೆಳೆ ಬೇಯಬೇಕು, ಅಲ್ಲಿ ಗೊಬ್ಬರ ಹಾಕ್ಬೇಕು, ಅಲ್ಲಿ ನೀರು ಹರಿಸ್ಬೇಕು. ನಿನ್ ಕೈಲಿ ಆಗದೆ ಇದ್ದಾಗ ಯಾಕಪ್ಪ ತಗೊಂಡೆ? ಇವಾಗ ಒಬ್ಬ ಒಬ್ಬ ಒಂದು ನಾಯಿ ಮರಿನ ತರ್ತೀಯ, ತಂದ್ರೆ ಅದನ್ನ ಸಾಕ್ತೀಯ ಇಲ್ವಾ? ಹೌದು ಗುರುಗಳೇ, ಸಾಕ್ತೀವಿ. ಅದನ್ನ ತಂದಿದ್ದೀನಿ ಅಂತ ಅದನ್ನ ಒಂದು ಲಾಕರ್ ಲಾಕ್ ಇಟ್ಬಿಟ್ಟು ಮುಂದೆ ನಾನು ನೋಡೋಣ, ನಾನು ರಿಟೈರ್ಡ್ ಆದಾಗ ಹೋಗಿ ನಾಯಿ ಮರಿನ ಸಾಕ್ತೀನಿ ಅಂತ ಇಟ್ರೆ ಏನಾಗುತ್ತೆ? ಸತ್ತೋಗುತ್ತೆ ಗುರುಗಳೇ. ಮತ್ತೆ ಅದರ ಪರಿಣಾಮ ಏನು ನನ್ನ ಮೇಲೆ ಆಗತ್ತಲ್ಲ, ಪ್ರಕೃತಿ ಉಲ್ಟಾ ಹೊಡೆಯಲ್ಲನಾ? ಹೌದು ಗುರುಗಳೇ. ಈಗಲೂ ತಪ್ಪು ಮಾಡಿದೀವಿ ಅನ್ನೋ ಫೀಲಿಂಗ್ ಬಂದು ಆ ಜಮೀನ್ ಮಾರ್ಬಿಟ್ಟು ಸರಿ ಮಾಡ್ಬಿಡುತ್ತೆ ಅದು, ಮತ್ತೆ ಸರಿ ಓಕೆ ಹೋಗ್ಬಿಡ್ತದೆ. ಓಕೆ ಗುರುಗಳೇ. ಗುರುಗಳೇ ಅನ್ಬಾರ್ದು ಅಂದ್ರು ಯಾಕೋ ಫೋನ್ ಮಾಡ್ತೀರಿ ನೀವೆಲ್ಲ? ಸರ್ ಗುರುಗಳೇ, ನೀವು ಏನಾದ್ರು ಅನ್ಕೊಳ್ಳಿ, ನಾವ್ ಹಿಂಗ ಅನ್ಬೇಕು ಅನ್ಸುತ್ತೆ, ನಾವ್ ಹಿಂಗೆ ಅನ್ನೋದು ಅಂದ್ರೆ ಗುರುಗಳೇ. ಏನ್ ನೀವ್ ಏನ್ ಬೈದ್ರು ಅಷ್ಟೇ, ಅಂದ್ರೆ ನೀವ್ ಏನ್ ಅಂದ್ರು ಅಷ್ಟೇ.
ಅಲ್ವೋ, ನೀನೇನ್ ಅನ್ಕೊಂಡಿದ್ಯಾ ಹಿಂಸೆ ಮಾಡ್ಬೇಕು ಅಂತಾನ? ನೋವಾಗತ್ತೆ ಅಂದ್ರೆ ಮತ್ತೆ ನನ್ನ ಹಿಂಸೆ ಮಾಡ್ತಿದ್ಯಲ್ಲ ನೀನು? ಗುರುಗಳ ನಿಮ್ಗೆ ಹಿಂಸೆ ಆದ್ರೆ ನನಗೆ ಖುಷಿ ಗುರುಗಳ. ಅಯ್ಯೋ ಪಾಪಿಷ್ಟ, ಅದೇನೋ ಇದನ್ನ ಹಿಂಗ್ ಆಡಿದ್ದು. ಫಾಲೋವರ್ ಗುರುಗಳ ಅದೇನು ಅಂತ ಗೊತ್ತಿಲ್ಲ ಗುರುಗಳ. ಆಯ್ತಪ್ಪ, ಓಕೆ ಗುರುಗಳ, ಗುರುಗಳ ಅಷ್ಟೇನಾ ಅದಕ್ಕೆ ಪರಿಹಾರ? ಪರಿಹಾರ ಇದೆ, ಆದ್ರೆ ಇದು ಮೇಜರ್, ಅದೇನೋ ಓಕೆ ಗುರುಗಳ. ಗುರುಗಳ. ಮೂಲದಲ್ಲಿ ವಾಸಿ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಈ ಜಗತ್ತೇ ಇಷ್ಟೇನೋ, ಯಾವುದಕ್ಕೂ ಉಪಚರಿಸೋದ್ರಿಂದ, ಎಲೆಗೆ ಉಪಚರಿಸೋದ್ರಿಂದ ಕ್ಷಣಿಕ, ಬೇರಿಗೆ ಉಪಚರಿಸಿದ್ರೆ ಶಾಶ್ವತ. ಓಕೆ ಓಕೆ ಇವಾಗ ಗುರುಗಳ. ನೀವು ಅದನ್ನ ಸರಿ ತಡೀಬಹುದು, ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ಎತ್ತೇಳುತ್ತೆ, ಯಾಕಂದ್ರೆ ಮೂಲ ಅಲ್ಲಿ ದೋಷ ಇದೆ, ಅದನ್ನ ಸರಿ ಮಾಡಬೇಕು. ಓಕೆ ಓಕೆ ಬಳಸದ್ದನ್ನ ಬಳಸದ್ದನ್ನ ಇಟ್ಕೋಬಿಡಿ. ಓಕೆ ಓಕೆ. ಅಪರಿಗ್ರಹ ಅಂತಾರೆ ಅದನ್ನ. ನಿನ್ನ ಹತ್ರ ಒಂದು ಹಳೆ ಸೈಕಲ್ ಇದೆಯಪ್ಪ, ನಿನ್ನ ಹತ್ರ ಒಂದು ಹಳೆ ಸ್ಕೂಟರ್ ಇದೆಯಪ್ಪ, ಆ ಸ್ಕೂಟರ್ನ ನೀನು ನಿನ್ಗೆ ಬೇರೆಯವರು ಬಳಸಕ್ ಬಿಡದಂಗೆ, ನಂದು ಹಳೆ ಸ್ಕೂಟರ್ ಇದು ಅಂತ ಹೇಳಿ ಅದನ್ನ ಇಟ್ಕೊಂಡು ಮರ್ಸಿಡಿಸ್ ಬೆಂಜ್ ಬಂದ್ರು ಆ ಸ್ಕೂಟರ್ನೇ ನೀನು ಇದು ಮಾಡಿದ್ರೆ ಅದು ಯಾವ ನ್ಯಾಯ ಹೇಳು? ಅದು ಸರಿನೇನೋ, ತಪ್ಪು ಬಳಸದ್ದನ್ನ ಗುರುಗಳ. ಇನ್ನೊಬ್ರಿಗೆ ಕೊಟ್ರೆ ಅವ್ರು ಬಳಸ್ತಾರಲ್ಲ, ಅಷ್ಟೇ ಅಟ್ಲೀಸ್ಟ್. ಹೌದು ಗುರುಗಳ, ತಪ್ಪು. ಹಾಗೆ ಈ ಲೋಭಿಗಳು ಯಾವುದು ಬಿಡೋದಿಲ್ಲ, ಈ ಸೈಕಲ್ಲು ಬಿಡಲ್ಲ, ಹಳೆ ಸ್ಕೂಟರ್ ಬಿಡಲ್ಲ, 126 ಕಾರ್ ಇಟ್ಕೊಂಡಿರ್ತಾರೆ, ಹೌದು. ಆ ಕಾರ್ನ ಅವರೇ ಓಡಿಸ್ಬೇಕು, 360 ಕಾರ್ ಅಂತೆ, ದಿನಕ್ಕೊಂದು ಕಾರ್ ಓಡಿಸ್ಬೇಕಂತೆ, ಆ ಕಾರ್ ಗತಿ ಏನಾಗತ್ತೆ ಹೇಳು? ಹೌದು ಗುರುಗಳ. ಬಳಸದನ್ನ ಇಟ್ಕೋಬಾರ್ದು. ಓಕೆ ಗುರುಗಳ, ಥ್ಯಾಂಕ್ ಯು. ಓಕೆ ಗುರುಗಳ, ಧನ್ಯವಾದಗಳು.